we are Supriya and Shashikant. In our today's episode of Coastal Karnataka series, we are exploring the most beautiful St. Mary's Island near Udupi. ಸೊ ನಾವು ನಮ್ಮ ದಿನನ ಉಡುಪಿ ಶ್ರೀಕೃಷ್ಣ ದರ್ಶನದಿಂದ ಸ್ಟಾರ್ಟ್ ಮಾಡಿದ್ವಿ. ಉಡುಪಿ ಶ್ರೀಕೃಷ್ಣ ಮಠ ತುಂಬಾ ಚೆನ್ನಾಗಿದೆ, ಹಾಗೆ ದೇವರಂತೂ ತುಂಬಾ ಮುದ್ದಾಗಿ ಚೆನ್ನಾಗಿದೆ. ದೇವಸ್ಥಾನದ ಪಾರ್ಕಿಂಗ್ ಪಕ್ಕದಲ್ಲೇ ಇರೋ ಮಿತ್ರ ಸಮಾಜ ಹೋಟೆಲ್ಗೆ ತುಂಬಾ ಒಳ್ಳೆ ರಿವ್ಯೂಸ್ ಇತ್ತು. ಸೊ ನಾವು ಟ್ರೈ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. Except Shira or Kesribat, it was not to the level of reviews what we saw over internet. Breakfast and mele now stay maadi the Samanvaya Boutique Hotel na check out maadi, we headed towards St. Mary's Island. St. Mary's Island, known as Parashurama Dvipa, is in the Arabian Sea near Malpe in Udupi. Because of its distinctive nature, St. Mary's Island is known for geotourism and is famous one among total of 4 islands. St. Mary's Government Boating Point ke Udupi in the 6 km agate. Government boat are per person ke to and fro in the 300 rupees cost agate. Ade Malpe Beach in the private boats al hodre per person around 400 rupees agate. ಆದರೆ ಪ್ರೈವೇಟಲ್ಲಿ ತುಂಬಾ ಫ್ರೀಕ್ವೆಂಟಾಗಿ ಬೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನಾವು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಮಲ್ಪೆ ಬೀಚಲ್ಲಿ ಸೈಂಟ್ ಮೇರಿಸ್ ಐಲ್ಯಾಂಡ್ ಹೋಗ್ಬೇಕಂತ ಹೇಳಿದ್ರೆ ತುಂಬಾ ಬೋಟಿಂಗ್ ಆಪ್ಷನ್ಸ್ ಇದೆ. ನಾವು ಬಂದಿರೋದು ನೀವು ಹೊರ್ತಿರೋ ಹಾಗೆ ಗೌರ್ಮೆಂಟ್ ಬೋಟಿಂಗ್ ಪಾಯಿಂಟ್. ಇದು ಬೋಟ್ಸ್ ಎಲ್ಲ ಪ್ರೈವೇಟ್, ಬಟ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನಲ್ಲಿ ಇರುತ್ತೆ. ಪರ್ ಪರ್ಸನ್ 300 ರುಪೀಸ್ ಆ್ಯಂಡ್ ಟು ಆ್ಯಂಡ್ ಫ್ರೋ ಅದು ಚಾರ್ಜ್. ಹೋಗಿ 1 hour ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬರ್ಬೋದು. ಅದ್ರ ಜೊತೆಗೆ ಇಲ್ಲಿ ವಾಕ್ವೇ ಮಾಡಿದ್ದಾರೆ. ದೇರ್ ಈಸ್ ಆಲ್ಸೋ ಸೀ ವಾಕ್ ಬಿಸೈಡ್ ದ ಬೋಟಿಂಗ್ ಪಾಯಿಂಟ್ ವಿಚ್ ಇಸ್ ಓಪನ್ ಟಿಲ್ 9 PM. ಅ ಮಸ್ಟ್ ವಿಸಿಟ್ ಪ್ಲೇಸ್ ದಟ್ ಟು ಇನ್ ಈವ್ನಿಂಗ್ ಟೈಮ್ ಟು ಎಕ್ಸ್ಪೀರಿಯನ್ಸ್ ದ ಜೆಂಟಲ್ ಬ್ರೀಸ್ ದಟ್ ಪಾಸ್ ಎಬೋ ದ ಅರೇಬಿಯನ್ ಸೀ. ಅಂಡ್ ದೇರ್ ಇಸ್ ನೋ ಟಿಕೆಟ್ ಫಾರ್ ಸೀ ವಾಕ್. ದೂರದಲ್ಲಿ ತುಂಬ ಐಲ್ಯಾಂಡ್ಸ್ ಕಾಣುತ್ತೆ. ಇಲ್ಲಿಂದ 1, 2 ಮತ್ತೆ ಈ ಕಡೆ ಬಂದರೆ 3, 4. ಸೊ ವಿ ವೇಟೆಡ್ ಫಾರ್ ಮೋರ್ ದನ್ 2 hours ಬಿಫೋರ್ ಬೀಯಿಂಗ್ ಬೋರ್ಡೆಡ್ ದ ಫೆರಿ ವಿತ್ ದ ಕೆಪಾಸಿಟಿ ಟು ಕ್ಯಾರಿ ಮೋರ್ ದನ್ 100 ಪ್ಯಾಸೆಂಜರ್ಸ್. The 20 to 25 minutes ride in the Arabian Sea is a great experience in itself. Watching the four islands in the Arabian Sea gives us a special feeling. That too with famous Hindi and English songs being played all along the journey tempts us to dance to the tune. ಇಲ್ಲಿ ಬೋಟ್ ಜನ ಇಲ್ಲ, ಎಷ್ಟು ಬೋಟ್ ಬರ್ಲಿಕ್ಕೆ ಧೈರ್ಯ ಇಲ್ಲ, ಅದು ಹೇಳಿಕ್ಕಿಲ್ಲ ಎಷ್ಟು ಗಂಟೆ ಬರ್ತದೆ ಅಂತ. ಆಯ್ತಾ, ಅಲ್ಲ 3 hours ಇಟ್ಟಾನು, 1 hour ಸೇ ಉಂಟು. We need to take small second boat to reach as the water is shallow near the island. Wooden boat namna island ge welcome madate, hage St. Mary's Island na private operators ge handover madidare. ನಾವು ನಮ್ಮ ಲಗೇಜ್ ಏನೇ ಅದರ್ ಸ್ಟಫ್ನ ಈ ಕೌಂಟರಲ್ಲಿ ಇರ್ತೀವಿ ಅಂದರೂ ವಿ ಹ್ಯಾವ್ ಟು ಪೇ ಫಾರ್ ಇಟ್.
no plastic is allowed inside and not even a water bottle. And for one camera they charge 200 rupees. ಸೊ ಈ ಸೈಡೆಲ್ಲ ನೋ ಸ್ವಿಮ್ಮಿಂಗ್ ಅಲರ್ಟ್ ಅಂತ ಬೋರ್ಡ್ ಹಾಕಿದ್ದಾರೆ. ಸ್ವಲ್ಪ ಡೀಪ್ ಇದೆ ವಾಟರ್. ಸೈಂಟ್ ಮೇರಿಸ್ ಐಲ್ಯಾಂಡ್ ಮೇನ್ ಥಿಂಗ್ ಅಂದರೆ ಈ ರಾಕ್ ಫಾರ್ಮೇಷನ್ಸ್ ಪ್ಲಸ್ ಕ್ಲಿಯರ್ ಬೀಚ್ ವಾಟರ್ ತುಂಬಾ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ. ಎಷ್ಟೇ ಬಿಸಿಲಿದ್ರೂ ಆ ಬ್ಲೂ ವಾಟರ್ ನೋಡಿದ ತಕ್ಷಣ ವಿ ಫೀಲ್ ಸೋ ರಿಫ್ರೆಶ್ಡ್ ಆ್ಯಂಡ್ ವಿಲ್ ಬಿ ವೇಟಿಂಗ್ ಟು ಜಂಪ್ ಇನ್ ದ ವಾಟರ್ ಟು ಪ್ಲೇ. ಇಟ್ ಈಸ್ ಬಿಲೀವ್ ದಟ್ ದ ಬ್ಯೂಟಿಫುಲ್ ಸ್ಟೋನ್ ಫಾರ್ಮೇಷನ್ಸ್ ಇನ್ ದ ಐಲ್ಯಾಂಡ್ ಆರ್ ಬಿಕಾಸ್ ಆಫ್ ಲಾವಾ ಎರಪ್ಟೆಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ. ಸ್ವಿಮ್ಮಿಂಗ್ ಎಲ್ಲ ಪ್ರೊಹಿಬಿಟೆಡ್ ಆಗಿದ್ರು ನಾವು ಇಷ್ಟು ಕ್ಲಿಯರ್ ಆಗಿರೋ ನೀರಲ್ಲಿ ಆಟ ಆಡ್ತಾ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದನ್ನ ಮಾತ್ರ ಮಿಸ್ ಮಾಡಲಿಲ್ಲ. ವೀಕ್ ಡೇ ಆಗಿದ್ದರಿಂದ ಜಾಸ್ತಿ ಬೋಟ್ಸ್ಗಳಿರಲಿಲ್ಲ, ಸೊ ನಮಗೆ ಐಲ್ಯಾಂಡ್ನ ನೋಡೋದಕ್ಕೆ 1 hour ಅಷ್ಟೇ ಟೈಮ್ ಕೊಟ್ಟಿದ್ರು, ವಿಚ್ ವಾಸ್ ಟೂ ಶಾರ್ಟ್ ಫಾರ್ ಅಸ್ ಟು ಸೇ ಗುಡ್ ಬೈ ಟು ದ ಐಲ್ಯಾಂಡ್ ಅಂಡ್ ಲೀವ್. We had to leave the island with a heavy heart and this time just like a tortoise. But the sweet memories of the trip to the island stays with us. If you like the video, please do share with your friends and family. Next time we'll be back with one more beautiful destinations in our Coastal Karnataka series. To receive that notification, don't forget to hit the bell icon. And if you are new to our channel, please do consider to subscribe. Thank you.